ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ತಿನ್ನು ಅನ್ನ ಎಲ್ಲಿಂದ ಬರುತ್ತೆ ಅಂತ ಯೋಚನೆ ಮಾಡಿದ್ರೆ ಅವರ ಕಣ್ಣು ಕಾಣಿಸೋದು ಈ ರೈತನಮ್ಮ ಇವರ ಕೆಸರಲ್ಲಿ ಕಾಲಿಟ್ರೇನೆ ನಮ್ಮ ಹೊಟ್ಟೆಗೆ ಅನ್ನ ಸಿಕ್ಕೋದು ಇಂಥವರು ತಲೆ ತಕ್ಕಿಸಿ ಉತ್ತು ಬಿತ್ತಿದ್ರೇನೆ ನಾವು ತಲೆ ಎತ್ತಿ ನಿಲ್ಲಕ್ಕಾಗೋದು ನಮ್ಮದು ತರೀಕೆರೆ ತಾಲೂಕು ಆದಿಕೆರೆ ಚಿಕ್ಕಮಗಳೂರು ಜಿಲ್ಲೆ ನಾವು ಮೂರೂವರೆ ಎಕರೆ ತೋಟಕ್ಕೆ ನ್ಯಾಚುರಲ್ ಗೋಲ್ಡನ್ ಸಾಯಿಲ್ ಅಂತೇಳಿ ಔಷಧಿನ ಸಿಂಪರಣೆ ಮಾಡಿದ್ವಿ ಹಿಂದೆ ನಾವು ಈ ಕೆಮಿಕಲ್ಸ್ ರಾಸಾಯನಿಕ ಗೊಬ್ಬರವನ್ನು ಕೆಮಿಕಲ್ಸು ರಾಸಾಯನಿಕ ಔಷಧಿನ ಸಿಂಪರಣೆ ಮಾಡ್ತಿದ್ದು ಕಳೆ ನಿಯಂತ್ರಣಕ್ಕಾಗಿ ಅದು ಎಲ್ಲ ಹೋಗ್ತಾ ಇತ್ತು ಮಣ್ಣಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಡಿಕೆ ಗಿಡಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಯೋಚನೆ ಮಾಡ್ತಾ ಇದ್ದು ಆವಾಗ ಹೀಗೆ ಮನೆಯಲ್ಲಿ ಕೂತ್ಕೊಂಡು ಮೊಬೈಲಲ್ಲಿ ವಾಟ್ಸಪ್ ನೋಡ್ತಾ ಇದ್ದು ಆವಾಗ ಇದು ಯಾವ ಗೋಲ್ಡನ್ ಸಾಯಿಲ್ ನೈಸರ್ಗಿಕ ಕಳೆನಾಶಕ ತೋಟಕ್ಕೆ ಸಿಂಪರಣೆ ಮಾಡಿರುವುದ ರೈತರು ನೋಡಿದೆ ಇದನ್ನೇ ಯಾಕೆ ಹೊಡಿಬಾರ್ದು ನಾವು ಮುನ್ನೆ ತೊಂದರೆ ಇಲ್ಲ ಏನೂ ಇಲ್ಲ ಅಂತೇಳಿ ನನ್ನ ಮನಸ್ಸಿಗೆ ಅನಿಸಿತು ಅವಾಗ ಇದು ಎಲ್ಲಿ ಸಿಗುತ್ತೆ ಅಂತ ನನಗೆ ಮಾಹಿತಿ ಗೊತ್ತಾಗಲಿಲ್ಲ ಅವಾಗ ಏನು ಮಾಡಿದೆ ವಾಟ್ಸಪ್ ನಂಬರ್ ಇದೆಯಲ್ಲ ಅದನ್ನು ನೋಡಿ ಬುಕ್ ಮಾಡಿ ಆನ್ಲೈನಲ್ಲಿ ತರಿಸಿದ್ರು ತರಿಸಿ ಅದನ್ನು ಒಂದು ಲೀಟ್ರಿಗೆ 15 ml ಒಂದು ಕ್ಯಾನಿಗೆ 150 ml ಹಾಕ್ಕೊಂಡು ಮಂದವಾಗಿ ಇಬ್ಬನಿ ಬೀಳೋ ಥರ ಸಿಂಪರಣೆ ಮಾಡಿದ್ದೀವಿ ಅದು 10 ದಿವಸ ಆಗಿದೆ ಒಡೆದು ಕಳೆಯೆಲ್ಲ ಹೋಗಿದೆ ಒಂದು 5-10% ಇದೆ ಇನ್ನೂ 4-5 ದಿವಸದಲ್ಲಿ ಅದು ಹೋಗುತ್ತೆ ನೋಡಿದ್ರೆ ಓಡಾಡಿದರೆ ಮಣ್ಣೆಲ್ಲ ಸ್ಮೂತ್ ಇದೆ ಸ್ಮೂತ್ ಮಣ್ಣು ಹಿಂಗೆ ಬಗ್ಗದು ನೋಡಿದೆ ಎಲ್ಲ ರೂಟ್ಸ್ ಬರ್ತಾ ಇದೆ ಬಿಳಿ ರೂಟ್ಸ್ ಅಡಿಕೆ ಮರದ್ದು ಎಲ್ಲ ಕಾಣ್ತಾ ಇತ್ತು ನೋಡಿ ಬರ್ತಾ ಇದೆ ಮುಂದೆ ಅನುಕೂಲ ಆಗ್ಬೋದು ಅಂತೇಳಿ ಇನ್ನೂ ಒಂದು 6 ಎಕರೆ ಇದೆ ಅದನ್ನು ಇದನ್ನೇ ಹೊಡಿಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮಣ್ಣಿಗೇನು ತೊಂದರೆ ಇಲ್ಲ ಅನ್ನಿಸ್ತಾ ಇದೆ ಇದು ಇಲ್ಲೆಲ್ಲೂ ಸಿಗಲ್ಲ ಚಿಕ್ಕಮಗಳೂರು ಶಿವಮೊಗ್ಗ ಇದು ವಾಟ್ಸಪ್ಪಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ಬೇಕು ಪಕ್ಕದ ತೋಟದವರು ಬಂದು ನೋಡಿದ್ದಾರೆ ಅವ್ರಿಗೆ ಬೇಕು ಅಂದರೆ ನಾನು ಮಾಹಿತಿ ಕೊಡ್ತೀನಿ ತರಿಸಿ ಹೊಡೆಸ್ರಿ ಅಂತ ಹೇಳಿದ್ದೀನಿ ಈ ಹಿಂದೆ ನಾನು ಈ ಕಳೆ ಯಾವ ಥರ ಇತ್ತು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ ಅದನ್ನು 10 ದಿವಸದಿಂದ ಯಾವ ಥರ ಕಳೆ ಇತ್ತು ಅಂತ ಅದನ್ನು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡ್ಬೋದು ಇದರಿಂದ ಆಗುತ್ತೆ ಇಲ್ಲ ಕಳೆ ನಿಯಂತ್ರಣ ಮಾಡಬೇಕು ಅಂದರೆ ಯಾವ್ದಾದ್ರು ಔಷಧಿ ಹೊಡೆಯಲೇಬೇಕು ಅದರಲ್ಲಿ ಇದು ಹೊಡೆದ್ರೆ ಉತ್ತಮ ಅಂತ ನನ್ನ ಭಾವನೆ ಇದನ್ನು ಎಲ್ಲ ರೈತರಿಗೂ ನಾನು ಉಪಯೋಗಿಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಕ್ಕಡಿಗೆ ಗ್ಯಾಸ್ ಡ್ರೈನೇಜಿಂದ ಅಕ್ಕಡಿಗೆ ಇಲ್ಲೇ